ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಸಂಬಂಧಪಟ್ಟಂತೆ ಇದೀಗ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸುಗುಣ ಆಸ್ಪತ್ರೆಯಲ್ಲಿದ್ದಾರೆ ಜಗದೀಶ್ ಮೃತದೇಹ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸುಗುಣ ಆಸ್ಪತ್ರೆಯಲ್ಲಿದೆ ಅವರ ಮೃತದೇಹ. ನಿರ್ಮಾಪಕ ಕಮ್ಮ ಜಗದೀಶ್ ಅವರು ಇವರು ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅಪ್ಪು ಪಪ್ಪು ರಾಮ್ಲೀಲಾ ಚಿತ್ರಗಳನ್ನ ನಿರ್ಮಿಸಿದ್ರು ಜಗದೀಶ್. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ರಾಜಾಜಿನಗರದ ಸುಗುಣ ಆಸ್ಪತ್ರೆಯಲ್ಲಿದೆ ಮೃತದೇಹ. ರಾಜಾಜಿನಗರದ ಸುಗುಣ ಆಸ್ಪತ್ರೆಯಲ್ಲಿದೆ ಮೃತದೇಹ. ನಿರ್ಮಾಪಕ ಸೌಂದರ್ಯ ಜಗದೀಶ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸುಗುಣ ಆಸ್ಪತ್ರೆಯಲ್ಲಿದೆ ಅವರ ಮೃತದೇಹ. ಸೌಂದರ್ಯ ಜಗದೀಶ್ ನಿರ್ಮಾಪಕ ಕಮ್ಮ ಬಿಲ್ಡರ್ ಆಗಿದ್ರು ಇವರು. ಅಪ್ಪು ಪಪ್ಪು ಹಾಗೆ ರಾಮ್ಲೀಲಾ ಸ್ನೇಹಿತರು ಸಿನಿಮಾಗಳ ನಿರ್ಮಾಣವನ್ನ ಮಾಡಿದ್ರು. ಖ್ಯಾತ ಚಲನಚಿತ್ರ ನಿರ್ಮಾಪಕ ಆಗಿದ್ರು ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿರ್ಮಾಪಕ ಮತ್ತು ಬಿಲ್ಡರ್ ಆಗಿದ್ರು ಸೌಂದರ್ಯ ಜಗದೀಶ್. ಹಾಗೆ ಇತ್ತೀಚೆಗಷ್ಟೇ ಮಗಳು ಸೌಂದರ್ಯ ವಿವಾಹ ನೆರವೇರಿಸಿದ್ರು. ಅಪ್ಪು ಪಪ್ಪು ರಾಮ್ಲೀಲಾ ಸ್ನೇಹಿತರು ಚಿತ್ರದ ನಿರ್ಮಾಪಕರಾಗಿದ್ರು. ಆಸ್ಪತ್ರೆಯಲ್ಲಿ ನಿರ್ಮಾಪಕ ಅವರ ಮೃತದೇಹವನ್ನ ಇಡಲಾಗಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ನಿರ್ಮಾಪಕ ಕಮ್ ಬಿಲ್ಡರ್ ಆಗಿದ್ರು ಸೌಂದರ್ಯ ಜಗದೀಶ್ ಅವರು. ಸುಗುಣ ಆಸ್ಪತ್ರೆಯಲ್ಲಿದೆ ಜಗದೀಶ್ ಅವರ ಮೃತದೇಹ. ಯಾವ ಕಾರಣಕ್ಕೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ನಿರ್ಮಾಪಕ ಸೌಂದರ್ಯ ಜಗದೀಶ್. ಸುಗುಣ ಆಸ್ಪತ್ರೆಯಲ್ಲಿದೆ ಅವರ ಮೃತದೇಹ. ನಿರ್ಮಾಪಕ ಕಮ್ಮ ಬಿಲ್ಡರ್ ಆಗಿದ್ರು ಇವರು. ಅಪ್ಪು ಪಪ್ಪು ಹಾಗೆ ರಾಮ್ಲೀಲಾ ಸ್ನೇಹಿತರು ಹೀಗೆ ಅನೇಕ ಸಿನಿಮಾಗಳ ನಿರ್ಮಾಣವನ್ನ ಮಾಡಿದ್ದಾರೆ. ಖ್ಯಾತ ಚಲನಚಿತ್ರ ನಿರ್ಮಾಪಕ ಆಗಿರುವಂತಹ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿರ್ಮಾಪಕರು ಹಾಗೆ ಬಿಲ್ಡರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇತ್ತೀಚೆಗಷ್ಟೇ ಮಗಳು ಸೌಂದರ್ಯ ವಿವಾಹವನ್ನ ಸಹ ನೆರವೇರಿಸಿದ್ರು. ಅಪ್ಪು ಪಪ್ಪು ರಾಮ್ಲೀಲಾ ಸ್ನೇಹಿತರು ಚಿತ್ರದ ನಿರ್ಮಾಪಕರಾಗಿದ್ರು ಜಗದೀಶ್. ಸುಗುಣ ಆಸ್ಪತ್ರೆಯಲ್ಲಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಮೃತದೇಹವನ್ನ ಇಡಲಾಗಿದೆ. ರಾಜಾಜಿನಗರದ ಸುಗುಣ ಆಸ್ಪತ್ರೆಯಲ್ಲಿದೆ ಮೃತದೇಹ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅವರು ಬಿಲ್ಡರ್ ಆಗಿದ್ರು ಹಾಗೆ ನಿರ್ಮಾಪಕರಾಗಿದ್ರು. ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಏನು ಅಂತ ಹೇಳ್ಬಿಟ್ಟು ಅವರ ಫ್ಯಾಮಿಲಿಯವರು ಸಹ ಇನ್ನು ಮಾಹಿತಿಯನ್ನ ಕೊಟ್ಟಿಲ್ಲ. ಅಪ್ಪು ಪಪ್ಪು ಹಾಗೆ ರಾಮ್ಲೀಲಾ ಚಿತ್ರಗಳನ್ನ ನಿರ್ಮಿಸಿದ್ರು. ಸುಗುಣ ಆಸ್ಪತ್ರೆಯಲ್ಲಿ ಜಗದೀಶ್ ಮೃತದೇಹವನ್ನ ಇಡಲಾಗಿದೆ. ರಾಜಾಜಿನಗರದ ಸುಗುಣ ಆಸ್ಪತ್ರೆ ಇದು. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸುಗುಣ ಆಸ್ಪತ್ರೆಯಲ್ಲಿದೆ ಅವರ ಮೃತದೇಹ. ಸೌಂದರ್ಯ ಜಗದೀಶ್ ನಿರ್ಮಾಪಕರಾಗಿದ್ರು ಹಾಗೆ ಬಿಲ್ಡರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅಪ್ಪು ಪಪ್ಪು ಹಾಗೆ ರಾಮ್ಲೀಲಾ ಸ್ನೇಹಿತರು ಸಿನಿಮಾಗಳನ್ನ ಹೀಗೆ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು. ಖ್ಯಾತ ಚಲನಚಿತ್ರ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿರ್ಮಾಪಕ ಮತ್ತು ಬಿಲ್ಡರ್ ಆಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇತ್ತೀಚೆಗಷ್ಟೇ ಮಗಳು ಸೌಂದರ್ಯ ವಿವಾಹವನ್ನ ನೆರವೇರಿಸಿದ್ರು. ಯಾವ ಕಾರಣಕ್ಕೆ ಇವರು ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀಧರ್, ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಯಾವ ಕಾರಣಕ್ಕೆ ಏನು ಅಂತ ಇದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆಯಾ? ಇದು ಪ್ರತಿ ಇಡೀ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು. ಸ್ಯಾಂಡಲ್ವುಡ್ಗೆ ಒಬ್ಬ ದಿಲ್ದಾರ್ ನಿರ್ಮಾಪಕ ವಿದಾಯ ಹೇಳಿದ್ದಾರೆ ತನ್ನ ಜೀವನಕ್ಕೆ ಅಂತ ಬಣ್ಣಿಸ್ಬಹುದು. ಯಾಕೆ ಏನು ಎತ್ತ, ಈಗ ಬರ್ತಿರೋ ಸುದ್ದಿಯ ಪ್ರಕಾರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ನೇಣು ಬಿಗಿದುಕೊಂಡಿದ್ದರು ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಈ ಬಗ್ಗೆ ಸ್ಪಷ್ಟವಾಗಿ ಅವರ ಮನೆಯವರೇ ಇದ್ ಬಗ್ಗೆ ಮಾತನಾಡಬೇಕಾಗಿದೆ. ಅವ್ರ ಕುಟುಂಬದವರೇ, ಸೌಂದರ್ಯ ಜಗದೀಶ್ ಅವರ ಕುಟುಂಬದವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು. ತನ್ನ ಮಗನನ್ನ ಸಿನಿಮಾ ಲ್ಯಾಂಡ್ಗೆ ಲಾಂಚ್ ಮಾಡ್ಬೇಕು ಅಂತಾನು ಅವ್ರ ಯೋಚನೆ ಇತ್ತು. ಸ್ನೇಹಿತರು, ಅಪ್ಪು, ಆಮೇಲೆ ರಾಮ್ಲೀಲಾ, ಈ ತರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಕೊಟ್ಟಿದ್ರು. ಚಿತ್ರರಂಗದ ಎಲ್ಲಾ ತರದ ಕಾರ್ಯಕ್ರಮಗಳಿಗೆ ಅಪ್ಪ ಮಗ ಬಂದು ಹೋಗುವಂತದ್ದು ದೃಶ್ಯಗಳನ್ನ ನಾವೆಲ್ಲಾ ಸಂದರ್ಭದಲ್ಲಿ ನೋಡ್ತಾ ಇದ್ವಿ. ಎಲ್ಲಾ ತರದ ವಿಚಾರಗಳು ಅವ್ರು ಮುಂಚೂಣಿ ಇದ್ರು. ಅವರದ್ದೇ ಆದ ಉದ್ಯಮದಲ್ಲಿ ಅನೇಕ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಅವರು. ಅದ್ರ ಜೊತೆಗೆ ಸಿನಿಮಾನ ತನ್ನ ಪ್ಯಾಷನ್ ಆಗಿ ಇಟ್ಕೊಂಡಂತಹ ನಿರ್ಮಾಪಕರು ಸೌಂದರ್ಯ ಜಗದೀಶ್. ಇಂಥ ಒಬ್ಬ ಗಟ್ಟಿ ಮನುಷ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರಾ, ಏನಾಗಿದೆ ಅನ್ನೋ ವಿಚಾರ ಇನ್ನೇನು ಅವ್ರ ಕುಟುಂಬದ ಕಡೆಯಿಂದ ಸ್ಪಷ್ಟ ಮಾಹಿತಿ ಬರಬೇಕಾಗಿದೆ ಪ್ರೀತಿ. ಒಟ್ಟಾರೆಯಾಗಿ ಸೌಂದರ್ಯ ಜಗದೀಶ್ ಅವರು ಇನ್ನಿಲ್ಲ ಅನ್ನೋ ವಿಚಾರ ಸ್ಪಷ್ಟವಾಗಿ ಹೊರಬಂದಿದೆ. ಸುಗುಣ ಆಸ್ಪತ್ರೆಯಲ್ಲಿ ಆ ಮೃತದೇಹವನ್ನ ಸದ್ಯಕ್ಕೆ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದಾದ ನಂತರ ಯಾವ ರೀತಿ ಅಂತಿಮ ಸಂಸ್ಕಾರಕ್ಕೆ ತೀರ್ಮಾನ ಮಾಡ್ತಾರೆ ಕುಟುಂಬ, ಇನ್ನೇನೇನು ವಿಧಿವಿಧಾನಗಳಿದೆ, ಏನು ಪ್ರೊಸೀಜರ್ ಇದೆ, ಕಾನೂನಾತ್ಮಕವಾಗಿ ಕ್ರಮಗಳು ಇದೆ, ಎಲ್ಲ ವಿಚಾರ ಇನ್ನು ಸ್ವಲ್ಪತ್ತಿಗೆ ಎಲ್ಲ ವಿಷಯಗಳು ಹೊರಬರುತ್ತೆ ಪ್ರೀತಿ. ಶ್ರೀಧರ್, ನಿಜಕ್ಕೂ ಆಘಾತಕಾರಿ ವಿಚಾರ ನೀವು ಹೇಳ್ತಾ ಇದ್ರೆ. ಸದ್ಯಕ್ಕೆ ಕುಟುಂಬಸ್ಥರ ಕಡೆಯಿಂದ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತಿಲ್ಲ ಅಂತ ಹೇಳಿ, ಬಟ್ ನೀವು ಕೂಡ ಫೀಲ್ಡ್ ಅಲ್ಲಿ ಅವರನ್ನ ಸಾಕಷ್ಟು ಬಾರಿ ಸಾಕಷ್ಟು ಸಿನಿಮಾಗಳ ವಿಚಾರವಾಗಿ ಸಂಪರ್ಕ ಮಾಡಿದ್ದೀರಿ, ನೋಡಿದ್ದೀರಿ. ಅವರ ಸ್ನೇಹಿತರ ವಲಯದಲ್ಲಿ ಸದ್ಯಕ್ಕೆ ಈ ಬಗ್ಗೆ ಏನಾದ್ರೂ ಮಾತುಕತೆಗಳಾಗ್ತಾ ಇದೆಯಾ, ಏನಾಗಿರಬಹುದು, ಅಥವಾ ಏನಾದ್ರೂ ವಿಚಾರಕ್ಕೆ ಅವರು ನೊಂದಿದ್ರು, ಅಥವಾ ಆ ರೀತಿಯಾದಂತಹ ಮಾಹಿತಿಗಳೇನಾದ್ರೂ ಸಿಗ್ತಾ ಇದೆಯಾ ಶ್ರೀಧರ್? ವಿಜಯಾ, ಅವರ ಏನು ಫ್ಯಾಮಿಲಿ ವಿಚಾರವಾಗಿ ಬರೋದಾಗಿದೆ ಅಥವಾ ಸ್ನೇಹಿತರ ವಿಚಾರವಾಗಿ, ಅವರೆಲ್ಲರೂ ಕೂಡ ತನ್ನ ಬಳಗವನ್ನ ಅಥವಾ ಸ್ನೇಹ ಬಳಗವನ್ನ ಫ್ಯಾಮಿಲಿಯಾಗಿ ಇಟ್ಕೊಂಡಂತವ್ರು. ದಿಲ್ದಾರ್ ಮನುಷ್ಯ ಅಂತ ಹೇಳ್ಬೋದು. ಅನೇಕ ಈ ಜಾಲಿ ಟ್ರಿಪ್ಗಳಲ್ಲಿ ಅಥವಾ ಯಾರು ಹೊರಗಡೆ ಹೋಗಿ ಬರುವಂತದ್ದಾಗ್ಲಿ, ಇಂತಹ ವಿಚಾರಗಳಲ್ಲಿ ತುಂಬಾ ವೀಡಿಯೋಗಳನ್ನ ನೋಡಿದ್ದೀನಿ ಮತ್ತು ಮಾತನಾಡ್ತಿದ್ದೀನಿ. ಹಾಗೂ ಅವರು ಚಿತ್ರರಂಗದಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ತುಂಬಾ ನಗುಮುಖವಾಗಿ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಬಂದರೂ ಕೂಡ ಅದೆಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಅದೇ ರೀತಿ ಅವರ ಬಳಗ, ಏನ್ ಸ್ನೇಹ ಬಳಗ ಇದೆ ಅವ್ರಿಗೂ ಕೂಡ ಇದು ಆಶ್ಚರ್ಯವಾದ ವಿಚಾರ. ಹೌದಾ, ಈ ರೀತಿ ಗಟ್ಟಿ ಮನುಷ್ಯ ಹಿಂಗ್ ಮಾಡ್ಕೊಳಕ ಸಾಧ್ಯನಾ, ಏನಾಗಿರ್ಬೋದು, ನಿಜಕ್ಕೂ ಆತ್ಮಹತ್ಯೆ ಆಯ್ತಾ, ಬೇರೆ ಏನಾದ್ರೂ ಆಯ್ತಾ ಅನ್ನೋ ಗೊಂದಲ ಅವರ ಸ್ನೇಹ ಬಳಗದಲ್ಲಿದೆ. ಈ ವಿಚಾರವಾಗಿ ಏನ್ ಸುಗುಣ ಆಸ್ಪತ್ರೆಯ ವೈದ್ಯರಾಗಿರ್ಲಿ ಅಥವಾ ಸೌಂದರ್ಯ ಜಗದೀಶ್ ಅವರ ಕುಟುಂಬಸ್ಥರು ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಡಬೇಕಾಗಿದೆ ವಿದ್ಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.